ಹರೀಶ್ ಈಗ ಈ ರೀತಿಯಾಗಿ ಅವರು ಈ ಸಂದರ್ಶನದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರಲ್ಲ ನನಗನ್ಸೋದು ಫಸ್ಟ್ ಲಿಸ್ಟ್ ಬಿಡುಗಡೆ ಆಯ್ತು ಸೆಕೆಂಡ್ ಲಿಸ್ಟ್ಗೂ ಕೂಡ ಬಿಡುಗಡೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ಅದು ಕೂಡ ಬಿಡುಗಡೆ ಆಗುತ್ತಂತೆ ಇಂತಹ ಸಂದರ್ಭದಲ್ಲಿ ಸಿಎಂ ಕಾಳಗ ನಡೀತಾ ಇರುವಂತ ಅದರಲ್ಲಿ ಸಂದರ್ಶನದಲ್ಲಿ ಈ ರೀತಿಯಾಗಿ ಮಾತನಾಡಿರುವಂಥದ್ದು ಅದಕ್ಕೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕಾಂಗದ ಏನು ಶಾಸಕರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದು ನಿರ್ಣಾಯಕ ಅಂತ ಹೇಳ್ತಾರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಹ್ಮ್ ಹ್ಮ್ ಪ್ರಜಾಪ್ರಭುತ್ವದ ಮಾದರಿ ಅಂತಂದ್ರೆ ಏನು ವೋಟಿಂಗ್ ಯಾರು ಹೆಚ್ಚು ಓಟನ್ನು ತೆಗೆದುಕೊಳ್ತಾರೆ ಅವರು ಆಯ್ಕೆ ಆಗ್ತಾರೆ ಅಂತ ಪ್ರಜಾಪ್ರಭುತ್ವದ ಮಾದರಿ ಅಲ್ಲೂ ಹಾಗೇನೇ ಈ ಯಾರು ಇರ್ತಾರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕಾಂಗ ಶಾಸಕರು ಇರ್ತಾರೆ ಹೊಸದಾಗಿ ಆಯ್ಕೆ ಬಂದಂತ ಶಾಸಕರು ಇರ್ತಾರೆ ಅವರು ಆಯ್ಕೆ ಮಾಡ್ತಾರೆ ಯಾರು ಅನ್ನೋದನ್ನ ಅವ್ರು ಆಯ್ಕೆ ಮಾಡ್ತಾರೆ ಈಗ ಇಲ್ಲಿ ಇಬ್ಬಿಬ್ರು ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಈಗ ಹತ್ತಕ್ಕಿಂತ ಹೆಚ್ಚು ಜನ ಸಿಎಂ ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳ್ತಾ ಇದಾರೆ ಮನೆ ಜಿ ಪರಮೇಶ್ವರ್ ಕೂಡ ಅದನ್ನೇ ಹೇಳಿದ್ರು ಈ ಸಂದರ್ಭದಲ್ಲಿ ಏನಾಗತ್ತೆ ಆಯ್ಕೆ ನಡೆಯುತ್ತೆ ಹೆಚ್ಚಿನ ಶಾಸಕರು ಯಾರಿಗೆ ವೋಟ್ ಮಾಡ್ತಾರೆ ನಮಗೆ ಸಿದ್ದರಾಮಯ್ಯವರೇ ಆಗಲಿ ಅಂತ ಒಂದಷ್ಟು ಜನ ಹೇಳ್ಬೋದು ಒಂದಷ್ಟು ಜನ ಡಿ ಕೆ ಶಿವಕುಮಾರ್ ಅವರೇ ಸಿ ಎಂ ಆಗಬೇಕು ಅಂತ ಹೇಳ್ತಾರೆ ಇನ್ನೊಂದಷ್ಟು ಜನ ಎಂ ಬಿ ಪಾಟೀಲ್ ಅವ್ರಿಗೆ ಹೇಳ್ತಾರೆ ಇನ್ನೊಂದಷ್ಟು ಜನ ಪರಮೇಶ್ವರ್ ಅವ್ರಿಗೆ ಹೇಳ್ತಾರೆ ಹೀಗೆ ಒಂದಷ್ಟು ನಾಯಕರುಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಹಾಗೆ ಅವರವರ ಪರವಾಗಿರುವಂಥ ಶಾಸಕರು ಹೇಳ್ತಾರೆ ಯಾರ ಯಾರ ಸಂಖ್ಯೆ ಹೆಚ್ಚಿದೆ ಅದನ್ನ ಆಯ್ಕೆ ಮಾಡಿಕೊಂಡು ಇಷ್ಟು ಪರ್ಸೆಂಟ್ ಇದೆ ಇಷ್ಟು ಪರ್ಸೆಂಟ್ ಇದೆ ಇದನ್ನ ಏನ್ ಮಾಡ್ತಾರೆ ತಗೊಂಡು ಹೈಕಮಾಂಡ್ ಕಳಿಸ್ತಾರೆ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟು ಪರ್ಸೆಂಟ್ ಓಟ್ ಬಂದಿದೆ ಇವರಿಗೆ ಇಷ್ಟು ಪರ್ಸೆಂಟ್ ಇದೆ ಹೈಕಮಾಂಡ್ ಕಳಿಸ್ತಾರೆ ಹೈಕಮಾಂಡ್ ಅಲ್ಲಿ ತೀರ್ಮಾನ ಆಗತ್ತೆ ಯಾರನ್ನ ನಾವು ಆಯ್ಕೆ ಮಾಡಬೇಕು ಅಂತ ಹೇಳಿ ಅದನ್ನೇ ಅವ್ರು ಹೇಳಿದ್ದು ಇಲ್ಲಿ ನೀವು ಹೇಳದ ತಕ್ಷಣ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಆಗ್ಬೇಕು ಅಂತ ಹೇಳ ತಕ್ಷಣ ಆಗಲ್ಲ ಇದು ಪ್ರಜಾಪ್ರಭುತ್ವ ಮಾದರಿ ಆಗತ್ತೆ ಅಂತ ಹೇಳಿ ಅವ್ರು ಹೇಳ್ತಾರು ಸಿದ್ದರಾಮಯ್ಯ ಅವರು ಹೇಳಿದ್ದು ಇಲ್ಲ ಅದ್ ಸಾಧ್ಯ ಇಲ್ಲ ಅವ್ರು ಕೇಳಿದ ಪ್ರಶ್ನೆ ಏನು ಹೊಸ ಬ್ಲಡ್ ಬೇಕು ಹೊಸ ಪೀಳಿಗೆ ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಆಯ್ಕೆ ಮಾಡಿದ್ರೆ ನೀವು ಒಪ್ಕೋತೀರಾ ಅಂತ ಕೇಳಿದ್ರು ಅದಕ್ಕೆ ಅವ್ರು ಹೇಳಿದ್ದೇನು ಇಲ್ಲ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವದ ಮಾದರಿಯಲ್ಲೇ ಚುನ ಆಯ್ಕೆ ಆಗತ್ತೆ ಹೈಕಮಾಂಡ್ ಹುಡ್ಕೊಳ್ಳುತ್ತೆ ಅದನ್ನ ಅಂತ ಹೇಳಿದ್ದು ಇದು ಹೈಕಮಾಂಡ್ ಮಾಡ್ಕೆ ಆಯ್ಕೆಯಾಗಿ ವರಿಷ್ಠ ಕಳಿಸಿ ಅಲ್ಲಿ ಫೈನಲ್ ಆಗಿ ಹೇಳುತ್ತಾರೆ ಹೇಳ್ತಾರೆ ಯಾಕಿದು ಪದೇ ಪದೇ ಹೀಗೆ ನಾನ್ ಸಿಎಂ ಎಂ ಅಥವಾ ಡಿ ಕೆ ಸಿ ಎಂ ಆಗ್ತಾರೆ ಯಾಕೆ ಗೊಂದಲನ ಮತ್ತೆ ಸೃಷ್ಟಿ ಮಾಡ್ತಾರೆ ರಾಜಕಾರಣಿಗೂ ಕೂಡ ಅಧಿಕಾರದ ಆಸೆ ಇದ್ದೇ ಇರುತ್ತೆ ಯಾರೇ ಆಗ್ಲಿ ಯಾರೇ ಒಬ್ಬ ರಾಜಕಾರಣಿ ನಾನು ರಾಜಕಾರಣಕ್ಕೆ ಬರ್ತಿದ್ದೀನಿ ಅಂದ್ರೆ ಒಂದ್ ಅಧಿಕಾರ ಮುಂದ್ ಸಿಗುತ್ತೆ ಅನ್ನುವಂತ ಆಸೆನೆ ಇರತ್ತೆ ಫಸ್ಟ್ ಎಂ ಎಲ್ ಎ ಆಗ್ಬೇಕು ಅಂತ ಇರತ್ತೆ ಎಂ ಎಲ್ ಎ ಆದ ನಂತರ ನಮ್ ಮಂತ್ರಿ ಆಗ್ಬೇಕು ಅಂತ ಬರುತ್ತೆ ಮಂತ್ರಿ ಆದ ನಂತರ ನಾನು ಯಾಕೆ ಒಳ್ಳೆ ಪೋಸ್ಟ್ ಆ ಮಂತ್ರಿಯಲ್ಲೇ ಒಳ್ಳೆ ಪೋಸ್ಟ್ ಯಾಕೆ ತಗೋಬಾರ್ದು ಹೋಮ್ ಮಿನಿಸ್ಟ್ರೋ ಕಂದಾಯನೋ ಯಾಕೆ ತಗೋಬಾರ್ದು ಅಂತ ಇರತ್ತೆ ಅದಾದ ನಂತರ ನಾನ್ಯಾಕ್ ಸಿ ಎಂ ಅಂತ ಬರುತ್ತೆ ಹಿಂಗೆ ಆಸೆಗೆ ಮಿತಿ ಇಲ್ಲ ತಪ್ಪಿಲ್ಲ ಅಲ್ಲ ಸರಿ ಆದ್ರೆ ಈಗೇನು ಅಂತಂದ್ರೆ ಇವರು ಸಿಎಂ ಸ್ಥಾನದ ಬಗ್ಗೆ ಇವರು ಗುದ್ದಾಟ ನಡ್ಸ್ತಿದ್ರೆ ಅಲ್ಲಿ ಆಡಳಿತ ಪಕ್ಷ ಬಿಜೆಪಿಗೆ ಇವರೇ ಆಗಿ ಮಾತಾಡ್ಲಿಕ್ಕೆ ಇವರೇ ಅವಕಾಶ ಮಾಡಿಕೊಟ್ಟಂಗಲ್ವಾ ಕರೆಕ್ಟ್ ಅದು ಅದು ರಾಜಕಾರಣ ಆದ್ರೆ ಹಾಗನ್ಕೊಂಡು ಬಿಟ್ಕೊಂಡ್ರೆ ನಾನು ಆಕಾಂಕ್ಷೆ ಅನ್ನೋದೇ ಗೊತ್ತಾಗಲ್ವಲ್ಲ ಈಗ ನಾನು ಆಕಾಂಕ್ಷೆ ಗೊತ್ತಾಗ್ಬೇಕಂದ್ರೆ ಒಂದಷ್ಟು ಸುದ್ದಿ ಆಗ್ಬೇಕು ಸದ್ದು ಮಾಡಬೇಕು ಆವಾಗಲೇ ಗೊತ್ತಾಗೋದು ಆವಾಗಲೂ ನನ್ನ ಹೆಸರು ಅಲ್ಲಿ ಬರುತ್ತೆ ಅಂದ್ರೆ ಬರಲ್ಲ ಇದು ಮೊದಲಿಂದ ಗೊತ್ತಿದೆ ಇಬ್ರು ಕೂಡ ಒಂದ್ ಕಡೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು ಒಂದ್ಸಲ ಆದವರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕೂಡ ಅರ್ಹತೆ ಇದೆ ಸಾಕಷ್ಟು ವರ್ಷಗಳಿಂದ ಅವರು ಕಾಂಗ್ರೆಸ್ನಲ್ಲೇ ಇದ್ದವರು ಬೇರೆ ಬೇರೆ ಪಕ್ಷದಿಂದ ಬಂದವರಲ್ಲ ಸಿದ್ದರಾಮಯ್ಯವರು ಬೇರೆ ಪಕ್ಷದಿಂದ ಬಂದವರು ಆದ್ರೆ ಇಲ್ಲಿ ನಾನು ಯಾಕೆ ಆಗ್ಬಾರ್ದು ಅನ್ನುವಂಥದ್ದು ಬಂದೇ ಬರುತ್ತೆ ನನಗೂ ಅರ್ಹತೆ ಇದೆ ಅನ್ನೋಂಥದ್ದು ಇನ್ನೊಂದೇನಾಗಿದೆ ಕಾಂಗ್ರೆಸ್ ಅಲ್ಲಿ ಒಂದು ಅಲಿಖಿತ ನಿಯಮ ಏನು ಅಂತಂದ್ರೆ ಯಾರು ರಾಜ್ಯಾಧ್ಯಕ್ಷರಾಗಿರ್ತಾರೋ ಅವರನ್ನೇ ಸಿಎಂ ಮಾಡುವಂತಹ ಒಂದು ಪದ್ಧತಿ ಕಾಂಗ್ರೆಸ್ ನಲ್ಲಿ ಅಲಿಖಿತವಾಗಿ ಬಂದಿದೆ ಈ ಬಾರಿ ಯಾರು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಸಹಜವಾಗಿ ಹೆಸರು ಬಂದೇ ಬರುತ್ತೆ